ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ವಿಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಸಾಂತಾ ಕ್ಲಾಸ್ ವೇಷ ಹಾಕಿದಂತ ಓರ್ವ ವ್ಯಕ್ತಿ ನಮ್ಮ ದೈವ ಹೇಗೆ ನರ್ತನ ಮಾಡುತ್ತೋ ಹಾಗೆ ನರ್ತನ ಮಾಡಿ ಅದನ್ನೊಂದು ರೀತಿ ವಿಡಂಬನಾತ್ಮಕವಾಗಿ ತೋರಿಸುವ ರೀತಿಯಲ್ಲಿ ಒಂದು ವಿಡಿಯೋ ಹರಿದಾಡ್ತಿದೆ. ಸ್ನೇಹಿತರೆ, ಕಾಂತಾರ ಸಿನಿಮಾ ಯಾವ ಪರಿ ಹಿಟ್ ಆಯಿತು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಮ್ಮೆಲ್ಲರಲ್ಲೂ ಕೂಡ ಒಂದು ದೈವತ್ವದ ಮಹಿಮೆ ಏನು ಅನ್ನೋದು ನಮ್ಗೆಲ್ರಿಗೂ ಕೂಡ ಅರ್ಥ ಆಯಿತು. ಕರಾವಳಿಗರಾದ ನಮ್ಮಲ್ಲಿ ಸಾಕಷ್ಟು ದೈವಗಳಿದೆ. ಆ ದೈವದ ಪವರ್ ಅನ್ನ ತೋರಿಸುವಂತ ಕೆಲಸವನ್ನ ರಿಷಬ್ ಶೆಟ್ಟಿ ಅತ್ಯಂತ ಅದ್ಭುತವಾಗಿ ಕಾಂತಾರ ಸಿನಿಮಾದಲ್ಲಿ ಮಾಡಿದ್ರು. ಅದಾದ್ಮೇಲೆ ಸಾಕಷ್ಟು ಜನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೈವದ ವೇಷಗಳನ್ನ ಹಾಕಿ ವಿಕಾರವಾಗಿ ಕೂಗಿ ಅತ್ಯಂತ ವಿಕಾರವಾಗಿ ಅದನ್ನ ಹಾಸ್ಯದ ರೂಪದಲ್ಲಿ ಅದನ್ನ ಬಳಸಿಕೊಂಡು ಬಹಳಷ್ಟು ಜನ ಭಕ್ತರ ನೋವುಂಟು ಮಾಡಿದ್ದಾರೆ. ಇದೀಗ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಸಾಂತಾ ಕ್ಲಾಸ್ ಡ್ರೆಸ್ ಹಾಕದಂಥವರು ವ್ಯಕ್ತಿ ದೈವದ ವೇಷದಲ್ಲಿ ಕುಣಿದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ದೈವದ ಕುಣಿತ ಅನ್ನೋದು ಸುಮ್ಮನೆ ಯಾರ್ಯಾರೋ ಹಾಕುವಾಗಿಲ್ಲ. ಅದಕ್ಕೆ ಅದರದ್ದೇ ಆದಂತ ನಿಯಮಗಳಿದೆ, ಕಟ್ಟುಪಾಡುಗಳಿದೆ. ಅದನ್ನ ನಮ್ಮ ತೆವಲಿಗೋ ನಮ್ಮ ತೀಟೆಗೋ ಅಥವಾ ರೀಲ್ಸ್ ಮಾಡಿದ್ರೆ ಅಥವಾ ವಿಡಿಯೋ ಮಾಡಿದ್ರೆ ಒಂದು ಲೈಕ್ ಬರುತ್ತೆ, ಫಾಲೋ ಆಗುತ್ತೆ, ಶೇರ್ ಮಾಡ್ತಾರೆ ಅಂತ ಹೇಳಿ ಮಾಡುವಂತ ವೇಷ ಅಲ್ಲ ಅದು. ದೈವದ ವೇಷ ಹಾಕಬೇಕು ಅಂತಂದ್ರೆ ಅದಕ್ಕೆ ಕಟ್ಟುಪಾಡುಗಳಿದೆ. ಯಾರಿಂದ ಎಲ್ಲಿ ಅನುಮತಿ ಸಿಗಬೇಕೋ ಅವರ ಬಳಿಯಲ್ಲೇ ಅನುಮತಿ ಪಡೆದು ಬರಬೇಕು. ಅದಕ್ಕೆ ದೈವದ ಅನುಮತಿ ಕೂಡ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಟಿಕ್ ಟಾಕ್ ಮಾಡೋರು, ರೀಲ್ಸ್ ಮಾಡೋರು ಅಥವಾ ಅದನ್ನೊಂದು ಹಾಸ್ಯದ ರೀತಿ ನೋಡೋರ್ಗೆ ಇದ್ಯಾವುದು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಕೇವಲ ಒಂದು ಲೈಕ್, ಒಂದು ಫಾಲೋ ಅಷ್ಟೇ ನೋಡ್ತಿದ್ದಾರೆ. ಕರಾವಳಿಗರು ದೈವವನ್ನ ಬಹಳ ಶ್ರದ್ಧೆಯಿಂದ ನಂಬ್ತಾರೆ. ಆ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸವನ್ನ ಮಾಡಬೇಡಿ. ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಮಾಡದವರು ಬಂದು ದೈವದ ಎದುರುಗಡೆ ಕ್ಷಮೆ ಕೇಳಿ. ಇಲ್ಲ ಅಂತಂದ್ರೆ ಆ ದೈವವೇ ನಿಮಗೆ ಹೇಗೆ ಪಾಠ ಕಲಿಸಬೇಕು ಹಾಗೆ ಕಲಿಸುತ್ತೆ. ಇದ್ರ ಜೊತೆಗೆ ಇದನ್ನಾದ್ರೂ ರೀಲ್ಸ್ ಮಾಡೋರು, ವಿಡಿಯೋ ಮಾಡೋರು ಇದನ್ನ ನೋಡ್ಕೊಳ್ಳಿ. ಸುಖ ಸುಮ್ಮನೆ ದೈವವನ್ನ, ದೇವರುಗಳನ್ನ ಹಾಸ್ಯಕ್ಕಾಗಿ ಬಳಸ್ಕೊಳ್ಬೇಡಿ. ಇದು ನಮ್ಮನವಿ. ನಮಸ್ಕಾರ.